2000 ಮೆಟ್ಲು ಹತ್ತಿರ್ಬೋದು, ಈಗಲೇ ಬೆವರು ಕಿತ್ಕೊಂಡು ಬರ್ತಾ ಇದೆ. ಚಿರತೆಗಳು ಈ ಕಾಡಲ್ಲೆಲ್ಲ ಇದೆ ಅಂತ. ಓಂ ನಮಃ ಶಿವಾಯ. ನಮಸ್ತೆ ಗೆಳೆಯರೇ, ಇದು ಸುದ್ದಿ ಸುತ್ತ ಚಾನೆಲ್. ಭಗವಂತನನ್ನ ನೋಡಬೇಕಂದ್ರೆ ಬಹಳ ಕಷ್ಟಪಡಬೇಕು ಅನ್ನುವಂತಹ ಮಾತು ರೂಢಿಯಲ್ಲಿದೆ. ಇಲ್ಲಿ ಒಂದು ವಿಶೇಷವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ. ಈ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೋಡಬೇಕಂದ್ರೆ ನೀವು 3108 ಮೆಟ್ಟಿಲುಗಳನ್ನು ಹತ್ತಬೇಕು. ನೋಡಿ ಎಷ್ಟೊಂದು ಮೆಟ್ಟಿಲುಗಳಿದೆ ಅಂತ. ಇದು ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನ. ಪಿರಿಯಾಪಟ್ಟಣದಿಂದ ಸುಮಾರು 15 ಕಿಲೋಮೀಟ್ರ್ ದೂರದಲ್ಲಿದೆ, ಮತ್ತು ಕುಶಾಲನಗರದಿಂದಲೂ ಒಂದು 15 ಕಿಲೋಮೀಟ್ರ್ ದೂರದಲ್ಲಿರುವಂತಹ ದೇವಸ್ಥಾನ ಇದು. ಇದು ಮೈಸೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿ, ಅಂದರೆ ಎರಡು ಮಧ್ಯ ಭಾಗದಲ್ಲಿ ಇರುವಂತಹ ಟೆಂಪಲ್ ಇದು. ಬೆಟ್ಟದ ಮೇಲೆ ನೆಲೆಸಿರುವಂತಹ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್. ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ 4389 ಅಡಿ ಎತ್ತರ ಇದೆ. ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು ಹಾಗೂ ಚೆಂಗಾಳವರು ಈ ಪ್ರದೇಶದಲ್ಲಿ ಆಡಳಿತ ನಡೆಸಿದರು. ಬೆಟ್ಟದ ಮೇಲಿನ ದೇವಸ್ಥಾನ 12ನೇ ಶತಮಾನದ ವಾಸ್ತುಶಿಲ್ಪ ಹೊಂದಿದೆ. ಅಂದರೆ ಅದೇ ಕಾಲದಲ್ಲಿ ಇದು ನಿರ್ಮಾಣ ಆಗಿತ್ತು. ದೇವಾಲಯಕ್ಕೆ ಹೋಗೋಕೆ 3108 ಮೆಟ್ಟಿಲು ಇದೆ. ಇಲ್ಲಿ ನೋಡಿ, ಮೆಟ್ಟಿಲಿನ ಮೇಲೆ ಸ್ವಾಗತ ಕೋರುವಂತಹ ಒಂದು ಕೃತಿಯನ್ನು ಮಾಡಿದ್ದಾರೆ ಕಲ್ಲಿನಲ್ಲಿ. ಇಲ್ಲೂ ಒಂದು ಸಣ್ಣ ಗುಡಿ ಇದೆ ಶಿವಂದು, ಕೆಳಗಡೆ ಬಸವ ಇದೆ. ಹೀಗೆ ಮಧ್ಯೆ ಮಧ್ಯದಲ್ಲಿ ಒಂದಷ್ಟು ದ್ವಾರಗಳನ್ನು ಹಾಕಿದ್ದಾರೆ ಮೆಟ್ಟಿಲುಗಳ ಮಧ್ಯೆ. ಇಲ್ಲಿ ಕೆಲವೊಂದು ನ್ಯೂಸುಗಳು ಬಂದಿತ್ತು, ಅಂದರೆ ಚಿರತೆಗಳು ಈ ಕಾಡಲ್ಲೆಲ್ಲ ಇದೆ ಅಂತ. ಸಾಮಾನ್ಯವಾಗಿ ಬೆಟ್ಟ ಮತ್ತು ಕಲ್ಲು ಬಂಡೆಗಳಿರುವಂತಹ ಬೆಟ್ಟ ಇದು. ಇಂತಹ ಕಡೆ ಚಿರತೆಗಳು ಇರುತ್ತೆ, ಹಾಗೆಯೇ ಕೆಲವು ಮೇಕೆಗಳನ್ನು ತಿನ್ನೋದು, ದನಗಳ ಮೇಲೆ ದಾಳಿ ಮಾಡೋದು ಅಂತ ಘಟನೆಗಳು ಕೂಡ ನಡೆದಿದೆ. ಇಲ್ಲಿ ಹತ್ತುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಆಚೆ ಈಚೆ ನೋಡಿಕೊಂಡೇ ಹೋಗಬೇಕಾಗ್ತದೆ. ಸ್ನೇಹಿತರೆ, ಈಗ ನಾವೊಂದು 2000 ಮೆಟ್ಲು ಹತ್ತಿರ್ಬೋದು, ಈಗಲೇ ಬೆವರು ಕಿತ್ಕೊಂಡು ಬರ್ತಾ ಇದೆ. ಅಬ್ಬಾ, ಸಾಕಾಗೋಯ್ತು. ನಾವು ಬಂದಿರೋದು ಈಗ 9:30 ಆಗಿದೆ, 10 ಗಂಟೆ ಆಗ್ತಾ ಬಂತು. ಆದಷ್ಟು ಬೇಗ ಬೆಳಿಗ್ಗೆ ಬೇಗ ಬಂದರೆ ಸ್ವಲ್ಪ ಸುಸ್ತು ಕಡಿಮೆ ಆಗ್ತದೆ. ಇಲ್ಲಿಗೆ ಬರೋರು ಒಂದೆರಡು ಬಾಟ್ಲ್ ನೀರು ಕಡ್ಡಾಯವಾಗಿ ತಗೊಂಬನ್ನಿ. ಇದು ಹೋಗ್ತಾ ಹೋಗ್ತಾ ತುಂಬ ಹೈಟ್ ಆಗ್ತಾ ಇದೆ, ಎತ್ತರ ಎತ್ತರ ಆಗ್ತಾ ಇದೆ. ಇಲ್ಲಿ ಯಾರೂ ಇಲ್ಲ, ನಾವಿಬ್ಬರೇ ಇರೋದು ಇವತ್ತು. ಇನ್ನು ದೇವಸ್ಥಾನ ಓಪನ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಒಂದು ಬೆಟ್ಟ ಕಾಣಿಸ್ತಾ ಇದೆ ಮೇಲೆ, ಬಹುಶಃ ಈಗ ಟೆಂಪಲ್ಗೆ ತಲುಪಿದ್ವು ಅನಿಸುತ್ತೆ. ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಲ್ಲ ದೇವಸ್ಥಾನ ಇದೆ. ನಾವು 9:20ಕ್ಕೆ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ದೆವು. ಇಷ್ಟು ಬೆಟ್ಟ ಹತ್ತಕ್ಕೆ 1 ಗಂಟೆ ಬೇಕಾಯ್ತು, ಇವಾಗ 10:20 ಟೈಮು. ಈ ಬೆಟ್ಟಕ್ಕೆ ಮಲ್ಲಯ್ಯನ ಬೆಟ್ಟ, ವಿಜಯಗಿರಿ ಅಂತಾನೂ ಕರೀತಾರೆ. ದೇವಸ್ಥಾನಕ್ಕೆ ಪ್ರತಿ ವರ್ಷದ ದೀಪಾವಳಿಯ ಸಮಯದಲ್ಲಿ ಸಿಡಿಲು ಬಡಿಯುತ್ತೆ, ಆದರೂ ಏನು ಹಾನಿ ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಇರುವ ಶಿವ ಸಿಡಿಲು ಮಲ್ಲಿಕಾರ್ಜುನ ಅನ್ನೋ ಹೆಸರು ಪಡ್ಕೊಂಡಿದ್ದಾನೆ. ಸ್ನೇಹಿತರೆ, ಇಲ್ಲಿ ತುಂಬ ಒಳಗೆ ಕತ್ಲೆ ಇದೆ, ಯಾರೂ ಇಲ್ಲ. ಇದೇ ನೋಡಿ, ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ. ಮಲ್ಲಿಕಾರ್ಜುನ ಸ್ವಾಮಿಯ ದ್ವಾರಪಾಲಕರು ಇಲ್ಲಿದ್ದಾರೆ. ಗಿರಿಜಾಂಬ ದೇವರ ವಿಗ್ರಹ ಇದೆ. ಇಲ್ಲಿ ತಾಮ್ರದ ದೊಡ್ಡ ಹಂಡೆ ಇದೆ. ಇಲ್ಲಿ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಅನ್ನದಾನ ನಡೀತಾ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ.
ಹನ್ನೆರಡನೇ ಶತಮಾನದ ದೇವಸ್ಥಾನ ಇದು, ಬಹಳ ಪುರಾತನವಾದುದು. ಆದರೆ ನಮ್ಮ ಜನಗಳು ನೋಡಿ ಹೇಗೆ ಅಂತ, ಅವರವರ ಹೆಸರುಗಳನ್ನು ಕೆತ್ತಿ ಏನೋ ಬಹಳ ಸಾಧನೆ ಮಾಡಿದ್ದೀವಿ ಅನ್ನೋ ಥರ ಶಿಲಾಫಲಕವನ್ನೆಲ್ಲ ಕೆತ್ತಿಬಿಟ್ಟಿದ್ದಾರೆ ಇಲ್ಲೆಲ್ಲ ದೇವಸ್ಥಾನದ ಗೋಡೆಯ ಮೇಲೆ. ರೈತರು ಇಲ್ಲೊಂದು ಅದ್ಭುತವಾದ ಕೆತ್ತನೆ ಇದೆ. ಇಲ್ಲಿ ನೋಡಿ, ಗೋಮಾತೆ ಈಶ್ವರನಿಗೆ, ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇರೋದು.